ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ನ. ಏನ್ ಗುರು ಮ್ಯಾಟ್ರು ಅಂತಂದ್ರೆ, ಐ ಪಿ ಎಲ್ ಕಡೆಯಿಂದ ಇನ್ನ ಎರಡು ಬೆಂಕಿ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಹೇಳೋಕ್ಕಿನ್ನ ಮುಂಚೆ ನಾನು ಅಪ್ಡೇಟ್ಸ್ ಏನಾದ್ರು ಬಂದು ಅಂದಾಗ ಟಕ 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 ಅಂತ ಹೊಡಿತಾ ಇರ್ತೀನಿ, ನೀವು ಲಕ 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 ಅಂತ ಕೇಳಿಸ್ಕೊತಾ ಇರ್ತೀರ. ಬಟ್ ಜಿಂಗಲಕ ಲಕ ಲಕ ಅಂತ ಏನಕ್ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನನಗೆ ಪಳ್ಳ 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 ಅಂತ ಹೊಳಿತಾ ಇದೆ ನೋಡಿ ಕೆಳಗಡೆ. ಸೊ ಅದ್ರ ಮೇಲೆ ಟಕಾರ ನನಗೆ ಕ್ಲಿಕ್ ಮಾಡಿ. ಸೊ ಏನಕ್ಕೆ ನಾನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗಲೇ ಅಂತ ಹೇಳ್ತಿದ್ದೀನಿ ಅಂತಂದರೆ, ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಯೂಶ್ವಲಿ ಹೇಳೋದಿಲ್ಲ. ಸೊ ವಿಡಿಯೋ ಎಂಡಿಂಗಲ್ಲೂ ಕೂಡ ಎಷ್ಟೊಂದು ವಿಡಿಯೋದಲ್ಲಿ ನಾನು ಹೇಳೋದೇ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, 100K ಬೇಗ ಕಂಪ್ಲೀಟ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ. ಎಷ್ಟು 2 ವರ್ಷ ಆಯಿತು ಹತ್ತತ್ರ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಇನ್ನು 100K ಕಂಪ್ಲೀಟ್ ಆಗಿಲ್ಲ, ಓದಾಡ್ಕೊಂತೇವಲ್ಲ ಆಡ್ಕೊಂಡು ಹೋಗ್ತಾ ಇದ್ದೀವಿ, 80K ಎಲ್ಲ ಬಿದ್ದಿದ್ದೀವಿ. ಸೊ ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೋ ಅವಾಗಲೇ ಕಂಪ್ಲೀಟ್ ಆಗೋದು. ಹೆವಿ ಅಂದರೆ ಹೆವಿ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ನಮ್ಮ ಜನ ಸಪೋರ್ಟ್ ಮಾಡಿದ್ರೆ ಬೇಗನೆ ಆಗ್ಬಿಡುತ್ತೆ, ಒಂದು ವಾರದಲ್ಲೇ ಆಗ್ಬಿಡುತ್ತೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಹೆವಿಯಾಗಿ ಅಂತ. ಇವಾಗ ನೋಡ್ತಾ ಇರೋರೆಲ್ಲ ಏನಾದ್ರು ಈಚೆ ಕಡೆ ಬಂದಿರೋ, ಈಚೆಯಿಂದ ಬಂದಿರೋರು ಅಂದರೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಹಾಕಿರೋರು, ಏನಾದ್ರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರು ಅಂತಂದರೆ ಇದೇ ವಿಡಿಯೋದಲ್ಲಿ ಆಗೋಗ್ಬಿಡುತ್ತೆ 100K. ಸೊ ಬೇಡ ಬಿಡಿ, ಓವರ್ ಆಗಿ ಆಸೆ ಪಡೋದು. ಸೊ ಏನಂತಂದ್ರೆ ಎರಡು ಅಪ್ಡೇಟ್, ಬೆಂಕಿ ಅಪ್ಡೇಟ್ ಹೇಳ್ತೀನಿ ಕೇಳಿ. ಸೊ ಫಸ್ಟ್ ಅಪ್ಡೇಟ್ ಬಂದು ನಿಮಗೆ ಆಕ್ಯುಪೆನ್ಸಿ ವಿಚಾರ. ಸೊ ಐ ಪಿ ಎಲ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಕ್ಯುಪೆನ್ಸಿ ಇರುತ್ತೆ ಅಂತ ಕೇಳ್ತಾ ಇದ್ರಿ, ಅಂದ್ರೆ ಕ್ರೌಡ್ ಇರುತ್ತಾ ಅಥವಾ ಎಂಟಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತಾ ಅಂತ. ಇವಾಗ ನಿಮಗೆ ಈ ಸೀರೀಸ್ ಇದೆಯಲ್ಲ, ನಿಮಗೆ ಟೆಸ್ಟ್ ಸೀರೀಸ್ ನಡೀತಿದ್ಯಲ್ಲ, ಇದ್ರಲ್ಲಿ 50% ಆಕ್ಯುಪೆನ್ಸಿ ಇದೆ. ಅಂದ್ರೆ ಇಂಡಿಯಾ ಮತ್ತೆ ಶ್ರೀಲಂಕಾ ಸೀರೀಸ್ ಇದೆಯಲ್ಲ, ಸೊ ಅದ್ರಲ್ಲಿ 50% ಆಕ್ಯುಪೆನ್ಸಿ ಇದೆ ಬೆಂಗಳೂರಲ್ಲಿ ಮತ್ತೆ ಮೊಹಾಲಿಲಿ ಇರೋ ಮ್ಯಾಚ್ ಅಲ್ಲಿ. ನೀವು ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಕೇಳ್ಬೋದು, ಬಿಡುಗುರು ಯಾಕೆ ಇವರು ತಲೆ ಕೆಡಿಸ್ಕೊಂತಾರೆ, 50% ಆಕ್ಯುಪೆನ್ಸಿ ಕೊಟ್ಟವರಲ್ಲ ಎಲ್ಲ ಕಡೆ ಇಲ್ಲೂ ಕೂಡ ಅಷ್ಟೇ ಇರುತ್ತೆ 50% ಆಕ್ಯುಪೆನ್ಸಿ ಅಂತ ಕೇಳ್ಬೋದು. ಬಟ್ ಏನಂತಂದ್ರೆ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಬಿಟ್ಟಿದ್ದು. ಸೊ ಮ್ಯಾಚ್ ಎಲ್ಲ ನಡೀತಾ ಇರೋದು ಮುಂಬೈ ಮತ್ತೆ ಪುಣೆಲ್ಲ ಆಗಿರೋದ್ರಿಂದ ಮಹಾರಾಷ್ಟ್ರ ಗೌರ್ಮೆಂಟ್ ಎಷ್ಟು ಪರ್ಸೆಂಟ್ ಫಿಕ್ಸ್ ಮಾಡುತ್ತೋ ಅಷ್ಟು ಮಾತ್ರ ಆಕ್ಯುಪೆನ್ಸಿ ಇರುತ್ತೆ. ಮೊಹಾಲಿಯಲ್ಲಿ ಇದ್ದಷ್ಟಲ್ಲ, ಬೆಂಗಳೂರಲ್ಲಿ ಇದ್ದಷ್ಟು ಅಲ್ಲ, ಅಂದ್ರೆ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಬಿಟ್ಟಿದ್ದು. ಅದೆಷ್ಟು ಫಿಕ್ಸ್ ಮಾಡಿದೆ ಅಂತಂದ್ರೆ 25% ಆಕ್ಯುಪೆನ್ಸಿನ ಫಿಕ್ಸ್ ಮಾಡಿದೆ, ಅಂದ್ರೆ ಕಂಪ್ಲೀಟ್ ಐ ಪಿ ಎಲ್ ಅಲ್ಲ. ಸೊ ನಿಮಗೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿರೋದು ಬಂದು 26ನೇ ತಾರೀಕು ಮಾರ್ಚ್ ಇಂದ ಇಟ್ಕೊಂಡು April 15 ವರೆಗೂ ಇವರು ಬಿಟ್ಟಿದ್ದಾರೆ. 25% ಆಕ್ಯುಪೆನ್ಸಿನ ಕೊಡ್ತೀವಿ ಗುರು ನಾವು ಅಂತ, ಅಂದ್ರೆ 15ನೇ ತಾರೀಕು ವರೆಗೂ ಮಾತ್ರ ಬಿಟ್ಟಿದ್ರು. ಅಲ್ಲಿಂದ ಮುಂದಕ್ಕೆ ಇನ್ಕ್ರೀಸ್ ಆದ್ರೂ ಆಗ್ಬೋದು, 50% ಆಕ್ಯುಪೆನ್ಸಿಗೆ ಕ್ಯಾರಿ ಮಾಡಿದ್ರೂ ಮಾಡ್ಬೋದು ಕಂಡೀಷನ್ಸ್ ನ ನೋಡಿಕೊಂಡು. ಐ ಪಿ ಎಲ್ ಅಲ್ಲಿ ದೊಡ್ಡ ಬದಲಾವಣೆ ಏನು ಅಂತಂದ್ರೆ, ನಿಮಗೆ ಸ್ಟ್ರಾಟಜಿಕ್ ಟೈಮ್ ಔಟ್ ಗೊತ್ತಿರೋದೇ, CATS ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತ. ಒಂದು ಇನಿಂಗ್ಸ್ ಅಲ್ಲಿ 2 ಸಲ ಕೊಡ್ತಾರೆ. ಸೊ ಒಂದು ಮ್ಯಾಚ್ ಅಲ್ಲಿ 4 ಸಲ ಸ್ಟ್ರಾಟಜಿಕ್ ಟೈಮ್ ಔಟ್ ಇರುತ್ತೆ. ಸೊ ಈ ಸ್ಟ್ರಾಟಜಿ ಅಂದ್ರೆ ಇದೇನು ಐ ಪಿ ಎಲ್ ನೋಡೋರ್ಗೆ ಏನು ಹೊಸದಾಗಿ ಹೇಳಬೇಕಾಗಿಲ್ಲ, ಈ ಸ್ಟ್ರಾಟಜಿಕ್ ಟೈಮ್ ಔಟ್ ನ ದೊಡ್ಡ ಬದಲಾವಣೆ ಮಾಡ್ತಾ ಇದಾರೆ ಐ ಪಿ ಎಲ್ ಅವರು. ಸೊ 2.5 ನಿಮಿಷ ನಿಮಗೆ ನಾರ್ಮಲಿ ಇರ್ತಾ ಇತ್ತು ಒಂದೊಂದು ಸ್ಟ್ರಾಟಜಿಕ್ ಟೈಮ್ ಔಟ್ ಅಂದ್ರೆ ಸ್ಟ್ರಾಟಜಿಗಳು ಮಾಡ್ಕೊಳೋದಕ್ಕೆ ಡ್ರಿಂಕ್ಸ್ ಬೇಕು ಅದು ಇದು ಅಂತೆಲ್ಲ, ಸೊ ಅದರಲ್ಲ ಇನ್ಕ್ಲೂಡ್ ಆಗ್ತಾ ಇತ್ತು. ಸೊ ಇವಾಗ ಏನಂತಂದ್ರೆ ಆ ಸ್ಟ್ರಾಟಜಿಕ್ ಟೈಮ್ ಔಟ್ ನ 3 ನಿಮಿಷದವರೆಗೂ ಇನ್ಕ್ರೀಸ್ ಮಾಡಿದಾರಂತೆ. ಸೊ ಇದು ಒಂದು ಬಿಗ್ ಅಪ್ಡೇಟ್, ಬಿಗ್ ಬದಲಾವಣೆ ಐ ಪಿ ಎಲ್ ಅಲ್ಲಿ. ಸೊ ನಿಮಗೆ 4 ಸ್ಟ್ರಾಟಜಿಕ್ ಟೈಮ್ ಔಟ್ ಬರೋದ್ರಿಂದ 2 ನಿಮಿಷ ಇನ್ನ ಜಾಸ್ತಿ ಕ್ಯಾರಿ ಆಗುತ್ತೆ, 30 ಸೆಕೆಂಡ್ ತಗೊಂತು ಅಂತಂದ್ರು. ಸೊ ಒಂದ್ ಸ್ವಲ್ಪ ಮ್ಯಾಚ್ ಡಿಲೇ ಒಂದ್ ಸ್ವಲ್ಪ ಎಳೆಯುತ್ತೆ ಅಂತ ಹೇಳ್ಬೋದು, ಬಟ್ ಅವರಿಗೆ ಪ್ಲೇಯರ್ಸ್ ಗಳಿಗೆ ಬೇಕು ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಐ ಪಿ ಎಲ್ ಸ್ಟಾರ್ಟಿಂಗ್ ಇಂದ ಇಟ್ಕೊಂಡು ಇವಾಗಲೂ ವರೆಗೂ ನಿಮಗೆ ಸ್ಟ್ರಾಟಜಿಕ್ ಟೈಮ್ ಔಟ್ 2.5 ನಿಮಿಷ ಇದ್ದಿದ್ದು, ಇವಾಗ 3 ನಿಮಿಷ ಆಗ್ತಾ ಇದೆ. ಇದೊಂದು ಬಿಗ್ ಬದಲಾವಣೆ. ನಾವು ಅವಾಗ 2.5 ನಿಮಿಷ ಇದ್ದಾಗಲೇ ಯಾವ ಗುರು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಏನ್ ಗುರು ಎಳಿತಾವ್ರು ಇಷ್ಟೊತ್ತು ಅಂತ ಅನ್ಕೊಂಡು ಕೂತ್ಕೊಂತಿದ್ವಿ. ಇವಾಗ 3 ನಿಮಿಷ ಆಗಿರೋದ್ರಿಂದ ಸೈಕಲ್ ಗ್ಯಾಪ್ ಅಲ್ಲಿ ಬೇಕಾದ್ರೆ ನಾನು ಒಂದು ವಿಡಿಯೋನೇ ಮಾಡಿಬಿಡ್ಬೋದು ಅಷ್ಟು ಟೈಮ್ ಇರುತ್ತೆ. ಸೊ 3 ನಿಮಿಷ ಸ್ಟ್ರಾಟಜಿಕ್ ಟೈಮ್ ಔಟ್ ಬೋರ್ ಆಗ್ಬಿಡುತ್ತೆ ಗುರು, 3 ನಿಮಿಷ ಎಲ್ಲ ಇತ್ತು ಅಂತಂದ್ರೆ. ಸೊ ಏನನ್ಸುತ್ತೆ ನಿಮಗೆ ಈ ಸ್ಟ್ರಾಟಜಿಕ್ ಟೈಮ್ ಔಟ್ 3 ನಿಮಿಷ ಮಾಡಿರೋದ್ರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಆಮೇಲೆ ಹಂಗೆ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ. ಅಲ್ಲಿ ಕೂಡ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಬೇಗ ಬೇಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದೊಂದು ಲೈಕ್ ಮಾಡಿ. ಬಾಯ್.